ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಕ್ಷತ್ರಗಳು 27, ಅದರಲ್ಲಿ ಪೂರ್ವಭಾದ್ರ ನಕ್ಷತ್ರವು 25ನೇ ನಕ್ಷತ್ರವಾಗಿದೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಜೀವನದಲ್ಲಿ ಪರಿಶ್ರಮಿಗಳು ಮತ್ತು ಹೆಚ್ಚಿನ ಸಫಲತೆಯನ್ನು ಕಾಣುತ್ತಾರೆ ಎಂದು ಹೇಳಲಾಗುತ್ತದೆ. ರಾಶಿಚಕ್ರವಾದ ಕುಂಭ ಅಥವಾ ಮೀನ ರಾಶಿಯಲ್ಲಿ ಹುಟ್ಟಿದವರ ಜನ್ಮ ನಕ್ಷತ್ರ ಪೂರ್ವಭಾದ್ರವಾಗಿರುತ್ತದೆ. ಪೂರ್ವಭಾದ್ರ ನಕ್ಷತ್ರದ ಪ್ರಥಮ 3 ಚರಣಗಳು ಕುಂಭ ರಾಶಿಗೆ ಬರುತ್ತದೆ ಮತ್ತು ಕೊನೆಯ 1 ಚರಣ ಅಂದರೆ 4ನೇ ಚರಣ ಮೀನ ರಾಶಿಯಾಗಿರುತ್ತದೆ. ನಕ್ಷತ್ರಗಳ ಪಟ್ಟಿಯಲ್ಲಿ ಪೂರ್ವಭಾದ್ರ ನಕ್ಷತ್ರದ್ದು 25ನೇ ಸ್ಥಾನವಾಗಿದೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಸಾಹಸ ಪ್ರವೃತ್ತಿಯನ್ನು ಹೊಂದಿದವರಾಗಿರುತ್ತಾರೆ. ಅಷ್ಟೇ ಅಲ್ಲದೆ ಅತ್ಯಂತ ಬುದ್ಧಿವಂತರಾಗಿರುತ್ತಾರೆ. ಎಂಥದ್ದೇ ಸಂಕಷ್ಟ ಪರಿಸ್ಥಿತಿ ಎದುರಾದರೂ ಸಹ ಧೃತಿಗೆಡದೆ ಸಂದರ್ಭವನ್ನು ನಿಭಾಯಿಸುವ ಮನಸ್ಥಿತಿಯನ್ನು ಈ ನಕ್ಷತ್ರದವರು ಹೊಂದಿರುತ್ತಾರೆ. ಹೆಚ್ಚಿನ ಪರಿಶ್ರಮದಿಂದ ಯಾವುದೇ ರೀತಿಯ ಕೆಲಸವಾದರೂ ಸರಿ ಅದರಲ್ಲಿ ಯಶಸ್ಸನ್ನು ಕಾಣುತ್ತಾರೆ. ಪೂರ್ವಭಾದ್ರ ನಕ್ಷತ್ರದಲ್ಲಿ ಜನಿಸಿದವರು ಹುಟ್ಟಿನಿಂದಲೇ ಹೆಚ್ಚು ಅದೃಷ್ಟವಂತರಾಗಿರುತ್ತಾರೆ. ಈ ನಕ್ಷತ್ರದ ಅಧಿಪತಿ ದೇವರು ಗುರುಗ್ರಹವಾಗಿದೆ. ಪೂರ್ವಭಾದ್ರ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಗಳು ಸತ್ಯ ಮತ್ತು ನೈತಿಕ ಚೌಕಟ್ಟಿನ ಅಡಿಯಲ್ಲಿ ಜೀವನ ನಡೆಸುತ್ತಾರೆ. ಇವರಿಗೆ ಅನೈತಿಕ ಅನ್ಯಾಯ ಚಟುವಟಿಕೆಯನ್ನು ಸಹಿಸಲು ಆಗದು. ಅಲ್ಲದೆ ಇವರು ಉತ್ತಮ ಮೌಲ್ಯಗಳನ್ನು ಹೊಂದಿದವರಾಗಿದ್ದು ಇತರರಿಗೆ ಮೋಸ ಮಾಡಲು ಸದಾ ಸಿದ್ಧರಿರುತ್ತಾರೆ. ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಕುಶಲತೆಯನ್ನು ಹೊಂದಿರುತ್ತಾರೆ. ಆಧ್ಯಾತ್ಮಿಕ ವಿಚಾರಗಳಲ್ಲಿ ಸಹ ಹೆಚ್ಚಿನ ಆಸಕ್ತಿಯನ್ನು ಉಳ್ಳವರಾಗಿರುತ್ತಾರೆ. ಅಷ್ಟೇ ಅಲ್ಲದೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆಯೂ ಒಂದು ಮಟ್ಟಿಗೆ ಒಲವನ್ನು ಹೊಂದಿರುತ್ತಾರೆ. ಪೂರ್ವಭಾದ್ರ ನಕ್ಷತ್ರದಲ್ಲಿ ಜನಿಸಿದವರು ಜೀವನದ ಪ್ರತಿ ಹಂತದಲ್ಲೂ ಯಶಸ್ಸನ್ನು ಪಡೆಯುತ್ತಾರೆ. ಈ ನಕ್ಷತ್ರದಲ್ಲಿ ಜನಿಸಿದವರು ವಿನಯವಂತರಾಗಿರುತ್ತಾರೆ. ಅಷ್ಟೇ ಅಲ್ಲದೆ ಪರೋಪಕಾರಿ ಗುಣವನ್ನು ಹೆಚ್ಚು ಹೊಂದಿರುತ್ತಾರೆ. ಈ ವ್ಯಕ್ತಿಗಳು ಶಾಂತಿ ಪ್ರಿಯರಾಗಿರುತ್ತಾರೆ. ಆದರೆ ಒಮ್ಮೆ ಸಿಟ್ಟು ಬಂತೆಂದರೆ ಅದನ್ನು ಶಾಂತಗೊಳಿಸುವುದು ಅತ್ಯಂತ ಕಷ್ಟಕರವಾಗಿರುತ್ತದೆ. ಪೂರ್ವಭಾದ್ರ ನಕ್ಷತ್ರದಲ್ಲಿ ಜನಿಸಿದವರು ಉದ್ಯೋಗ ಮಾಡಿದರೆ ಅದರಲ್ಲಿ ಯಶಸ್ಸು ಕಾಣುತ್ತಾರೆ. ಇಲ್ಲವೇ ವ್ಯಾಪಾರ ಕ್ಷೇತ್ರದಲ್ಲಿ ಮುಂದುವರಿದರೆ ಅದರಲ್ಲಿ ಸಫಲತೆಯನ್ನು ಕಾಣುತ್ತಾರೆ. ಉದ್ಯೋಗ ಅಥವಾ ವ್ಯಾಪಾರ ಯಾವ ಕ್ಷೇತ್ರಕ್ಕೆ ಕಾಲಿಟ್ಟರೂ ಅದೃಷ್ಟ ಈ ನಕ್ಷತ್ರದವರ ಕೈಹಿಡಿಯುತ್ತದೆ. ಸರಳ ಜೀವನವನ್ನು ಇವರು ಇಷ್ಟಪಡುತ್ತಾರೆ. ದೇವರ ಮೇಲೆ ಪೂರ್ಣ ವಿಶ್ವಾಸವಿಡುವ ಇವರು ಹೆಚ್ಚು ಭಕ್ತಿಯುಳ್ಳವರಾಗಿರುತ್ತಾರೆ. ಧಾರ್ಮಿಕ ವಿಚಾರಗಳ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಪೂರ್ವಭಾದ್ರ ನಕ್ಷತ್ರದಲ್ಲಿ ಜನಿಸಿದವರು ಹೊಂದಿರುತ್ತಾರೆ. ಇತರರಿಗೆ ಸಹಾಯ ಮಾಡುವುದಕ್ಕೆ ಸದಾ ಸಿದ್ಧರಾಗಿರುತ್ತಾರೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಸತ್ಯವನ್ನು ಹೇಳುವ ಗುಣವನ್ನು ಹೊಂದಿರುತ್ತಾರೆ. ವಿಚಾರಗಳು ಸಹ ನಿಷ್ಪಕ್ಷಪಾತವಾಗಿರುತ್ತವೆ. ಕರ್ತವ್ಯಗಳ ಬಗ್ಗೆ ಹೆಚ್ಚಿನ ಅರಿವು ಇವರಿಗಿರುತ್ತದೆ. ಹಾಗಾಗಿ ಕರ್ತವ್ಯಗಳನ್ನು ನಿರ್ವಹಿಸಲು ಸದಾ ಸನ್ನದ್ಧರಾಗಿರುವುದಲ್ಲದೆ ಜವಾಬ್ದಾರಿಗಳನ್ನು ಪರಿಪೂರ್ಣವಾಗಿ ನಿರ್ವಹಿಸುವ ಚತುರತೆಯನ್ನು ಇವರು ಹೊಂದಿರುತ್ತಾರೆ. ಸಾಮಾನ್ಯವಾಗಿ ಈ ನಕ್ಷತ್ರದಲ್ಲಿ ಜನಿಸಿದವರು ಮಧ್ಯಮ ಎತ್ತರವನ್ನು ಹೊಂದಿರುತ್ತಾರೆ. ವಿಜ್ಞಾನ, ಜ್ಯೋತಿಷ್ಯ, ತಂತ್ರಜ್ಞಾನ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇವರಿಗೆ ಹೆಚ್ಚಿನ ಆಸಕ್ತಿ ಇರುತ್ತದೆ. ಪೂರ್ವಭಾದ್ರ ನಕ್ಷತ್ರದಲ್ಲಿ ಜನಿಸಿದವರು ಪ್ರಾಮಾಣಿಕರಾಗಿರುತ್ತಾರೆ. ಅಷ್ಟೇ ಅಲ್ಲದೆ ಇತರರು ಸಹ ಪ್ರಾಮಾಣಿಕರಾಗಿರಬೇಕೆಂದು ಇವರು ಬಯಸುತ್ತಾರೆ. ಸತತ ಪರಿಶ್ರಮದಿಂದ ಯಶಸ್ಸನ್ನು ಗಳಿಸುತ್ತಾರೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಹೆಚ್ಚು ಹಣವನ್ನು ಖರ್ಚು ಮಾಡುವುದಿಲ್ಲ. ಅಲ್ಲದೆ ಇವರು ಹಣವನ್ನು ಉಳಿಸುವ ಉತ್ತಮ ಗುಣವನ್ನು ಹೊಂದಿರುತ್ತಾರೆ. ಈ ವ್ಯಕ್ತಿಗಳು ಕಳೆದ ಸಮಯದಲ್ಲಿ ಕಲಿತ ಹಲವು ವಿಷಯಗಳಿಂದ ಭವಿಷ್ಯದ ದಿನಗಳನ್ನು ಇನ್ನೂ ಉತ್ತಮವಾಗಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಗುರುವಿಗೆ ಹೆಚ್ಚು ಗೌರವವನ್ನು ಕೊಡುವ ಸ್ವಭಾವವನ್ನು ಹೊಂದಿರುತ್ತಾರೆ. ಈ ನಕ್ಷತ್ರದಲ್ಲಿ ಜನಿಸಿದವರು ನಕಾರಾತ್ಮಕ ವಿಚಾರಗಳ ಬಗ್ಗೆ ಹೆಚ್ಚು ಗಮನಹರಿಸುವುದಿಲ್ಲ. ಇವರು ತಮ್ಮ ಆತ್ಮಸ್ಥೈರ್ಯ ಮತ್ತು ಸಾಹಸ ಪ್ರವೃತ್ತಿಯಿಂದ ಜಯವನ್ನು ಗಳಿಸುತ್ತಾರೆ. ಪೂರ್ವಭಾದ್ರಪದ ನಕ್ಷತ್ರದಲ್ಲಿ ಜನಿಸಿದ ಪುರುಷರು ಮೃದು ಸ್ವಭಾವದವರು, ಶಾಂತಿಪ್ರಿಯರೂ ಆಗಿರುತ್ತಾರೆ. ಅವರು ತುಂಬಾ ಕಟ್ಟುನಿಟ್ಟಾದ ಮೌಲ್ಯಗಳನ್ನು ಹೊಂದಿದ್ದಾರೆ.
ಅವರು ಧಾರ್ಮಿಕವಾಗಿ ಅನುಸರಿಸುತ್ತಾರೆ ಮತ್ತು ಇತರರು ಸಂಪೂರ್ಣವಾಗಿ ವಿರುದ್ಧವಾದದ್ದನ್ನು ಮಾಡಿದಾಗ ಅದು ಅವರನ್ನು ಪ್ರಚೋದಿಸುತ್ತದೆ. ಅವರು ಹೆಚ್ಚು ಧಾರ್ಮಿಕ ವ್ಯಕ್ತಿಗಳಲ್ಲದಿದ್ದರು ಅವರು ಸ್ವಭಾವದಲ್ಲಿ ತುಂಬಾ ವಿನಮ್ರರಾಗಿದ್ದಾರೆ ಮತ್ತು ಅವರು ಅನ್ಯಾಯವನ್ನು ಎದುರಿಸಿದರೆ ಇತರರ ಪರವಾಗಿ ಹೋರಾಡಲು ಯಾವಾಗಲೂ ಸಿದ್ಧರಾಗಿದ್ದಾರೆ. ಅವರು ಯಾವುದೇ ರೀತಿಯಲ್ಲಿ ಕೀಳಾಗಿ ವರ್ತಿಸಿದರೆ ಕೋಪಗೊಳ್ಳುತ್ತಾರೆ ಮತ್ತು ತೊಡಕುಗಳಿಲ್ಲದ ಸರಳ ಜೀವನವನ್ನು ಪ್ರೀತಿಸುತ್ತಾರೆ. ಅವರು ತುಂಬಾ ಕರುಣಾಮಯಿ ಆತ್ಮವನ್ನು ಹೊಂದಿದ್ದಾರೆ ಮತ್ತು ಅಗತ್ಯವಿರುವವರಿಗೆ ಸಹಾಯ ಮಾಡುತ್ತಾರೆ. ಆದರೆ ಒಂದು ಕಾರಣಕ್ಕಾಗಿ ಅಥವಾ ಇನ್ನೊಂದು ಕಾರಣಕ್ಕಾಗಿ ಅವರು ಯಾವಾಗಲೂ ತಪ್ಪು ಗ್ರಹಿಕೆಯನ್ನು ಸೃಷ್ಟಿಸುತ್ತಾರೆ. ಅದು ಅಂತಿಮವಾಗಿ ಅವರನ್ನು ಪ್ರೀತಿಸುವುದಿಲ್ಲ. ಅವರು ಯಾವಾಗಲೂ ಆರ್ಥಿಕವಾಗಿ ಬಲವಾಗಿರದಿದ್ದರೂ ಜನರು ಅವರನ್ನು ತುಂಬಾ ಗೌರವಿಸುತ್ತಾರೆ. ಈ ನಕ್ಷತ್ರದ ಪುರುಷರು ವ್ಯಾಪಾರ ಪ್ರಯತ್ನಗಳಿಗೆ ಬಂದಾಗ ಅಗಾಧ ಅದೃಷ್ಟವನ್ನು ಹೊಂದಿರುತ್ತಾರೆ. ಅವರು ಸ್ವಾಭಾವಿಕವಾಗಿ ಬುದ್ಧಿವಂತರು ಮತ್ತು ವ್ಯವಹಾರದಲ್ಲಿ ಕೌಶಲ್ಯವನ್ನು ಹೊಂದಿರುತ್ತಾರೆ. ಅವರು ಸರ್ಕಾರಿ ಉದ್ಯೋಗಗಳಿಗೆ ಹೋಗಲು ಬಯಸಿದರೆ ಅವರ ಮಾಸಿಕ ಗಳಿಕೆಯು ಸರಾಸರಿಗಿಂತ ಹೆಚ್ಚು ಮತ್ತು ಅವರು ಆಗಾಗ್ಗೆ ಬಡ್ತಿಗಳು ಮತ್ತು ಸಂಬಳ ಹೆಚ್ಚಳವನ್ನು ಪಡೆಯುವ ಸಾಧ್ಯತೆಗಳಿರುವುದರಿಂದ ಅದು ಅವರಿಗೆ ಅತ್ಯಂತ ಸೂಕ್ತವಾಗಿದೆ. ಈ ಕಾರಣದಿಂದಾಗಿ ಈ ಪುರುಷರು ಎಂದಿಗೂ ಆರ್ಥಿಕವಾಗಿ ತೊಂದರೆ ಅನುಭವಿಸಬೇಕಾಗಿಲ್ಲ ಮತ್ತು ಜೀವನದ ಎಲ್ಲಾ ಅಂಶಗಳಲ್ಲಿ ಸ್ವತಂತ್ರರಾಗಿರುತ್ತಾರೆ. ಅವರ ವೃತ್ತಿ ಜೀವನದ ಬೆಳವಣಿಗೆಯ ಅವಧಿಯು 24-33 ವಯಸ್ಸಿನ ನಡುವೆ ಇರುತ್ತದೆ. ಅವರು 40-54 ವಯಸ್ಸಿನ ನಡುವೆ ನೆಲೆಸುತ್ತಾರೆ. ಪೂರ್ವ ಭಾದ್ರಪದ ನಕ್ಷತ್ರದ ಪುರುಷರಿಗೆ ಸಂಬಂಧಗಳ ವಿಷಯಕ್ಕೆ ಬಂದಾಗ ಎಲ್ಲವೂ ಸಾಮಾನ್ಯವಾಗಿರುತ್ತದೆ ಮತ್ತು ಅವರು ಪ್ರೀತಿಯ ಹೆಂಡತಿಯರು ಮತ್ತು ಆರೋಗ್ಯವಂತ ಮಕ್ಕಳನ್ನು ಕಂಡುಕೊಳ್ಳುತ್ತಾರೆ. ಆದರೆ ತಾಯಿಯ ಪ್ರೀತಿಯ ವಿಷಯಕ್ಕೆ ಬಂದಾಗ ಈ ಪುರುಷರು ಹೆಚ್ಚು ಸ್ವೀಕರಿಸುವುದಿಲ್ಲ. ಅವರ ತಾಯಂದಿರೊಂದಿಗಿನ ಅವರ ಸಂಬಂಧವು ಯಾವಾಗಲೂ ಅಲುಗಾಡುವ ಆಧಾರದ ಮೇಲೆ ಇರುತ್ತದೆ. ತಾಯಿ ಮತ್ತು ಮಗನ ನಡುವಿನ ಅಂತರದ ಹಿಂದಿನ ಕಾರಣವೆಂದರೆ ತಾಯಿಯ ವೃತ್ತಿಪರ ಪರಿಸ್ಥಿತಿಗಳು. ಈ ನಕ್ಷತ್ರದ ಪುರುಷರು ತಮ್ಮ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಕಷ್ಟಪಡಬೇಕಾಗುತ್ತದೆ. ಪಾರ್ಶ್ವವಾಯು ದಾಳಿಯಂತಹ ಆರೋಗ್ಯ ಸಮಸ್ಯೆಗಳು ಅವರಿಗೆ ಒತ್ತಡವನ್ನು ಉಂಟು ಮಾಡುತ್ತವೆ. ಅವರು ಆಮ್ಲೀಯತೆ ಮತ್ತು ಜೀರ್ಣಕಾರಿ ಸಮಸ್ಯೆಗಳಿಂದ ಬಳಲುತ್ತಿರಬಹುದು ಮತ್ತು ಅವರ ಜೀವನದ ನಂತರದ ಹಂತದಲ್ಲಿ ಮಧುಮೇಹವನ್ನು ಹಿಡಿಯಬಹುದು. ಪಕ್ಕೆಲುಬುಗಳು, ಪಾದಗಳು ಮತ್ತು ಅವರ ಹೊಟ್ಟೆಯ ಬದಿಗಳಲ್ಲಿನ ಸಮಸ್ಯೆಗಳು ಸಹ ಸಂಭವಿಸಬಹುದು. ನೀವು ಪೂರ್ವಭಾದ್ರ ನಕ್ಷತ್ರ ಮೊದಲನೇ ಪಾದದಲ್ಲಿ ಜನಿಸಿದ್ದಲ್ಲಿ ನಿಮ್ಮದು ಕುಂಭರಾಶಿಯಾಗುತ್ತದೆ. ಮಂಗಳನ ಪ್ರಾಬಲ್ಯ. ಈ ನಕ್ಷತ್ರದ ಮೊದಲ ಪಾದವು ಮೇಷ ನವಾಂಶದಲ್ಲಿದೆ. ಈ ಪಾದದಲ್ಲಿ ಜನಿಸಿದ ಜನರು ತಮ್ಮ ತಾಳ್ಮೆಯ ಮೇಲೆ ಕೆಲಸ ಮಾಡಬೇಕು ಮತ್ತು ತಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಕಲಿಯಬೇಕು. ಅವರ ಆಕ್ರಮಣಕಾರಿ ಮನಸ್ಥಿತಿಗೆ ಸಂಬಂಧಿಸಿದಂತೆ ಸಮಸ್ಯೆಗಳು ಉಂಟಾಗಬಹುದು. ಅವರು ತಮ್ಮ ಗುರಿಗಳನ್ನು ಸಾಧಿಸಲು ತಮ್ಮ ಭಾವನಾತ್ಮಕ ಶಕ್ತಿಯನ್ನು ರವಾನಿಸಲು ಕಲಿಯಬೇಕು. ಅದ್ಭುತ ಸ್ಮರಣ ಶಕ್ತಿ ಹೊಂದಿರುವ ಕುಂಭರಾಶಿಯವರು ಎಲ್ಲರೊಂದಿಗೂ ಅವಿವೇಕದಿಂದ ವರ್ತಿಸುತ್ತಾರೆ. ಎಲ್ಲರಿಗೂ ಮೋಸ ಮಾಡುವ ಉದ್ದೇಶ ಇರುತ್ತದೆ. ಜಗತ್ತಿನ ಅತಿ ದೊಡ್ಡ ಜಿಪುಣ ಗಂಡು ಮಕ್ಕಳು ಈ ನಕ್ಷತ್ರದವರಾಗಿರುತ್ತಾರೆ. ಇತರರಿಂದ ಮಾನಸಿಕ ಬೆಂಬಲವನ್ನು ನಿರೀಕ್ಷಿಸುತ್ತಾರೆ. ವಿಶಿಷ್ಟ ರೀತಿಯಲ್ಲಿ ಜೀವನ ನಡೆಸುವ ಮೂಲಕ ಎಲ್ಲರ ಗಮನ ಸೆಳೆಯುತ್ತಾರೆ. ಇವರಿಂದ ಕಲಿಯಬೇಕಾದ್ದು ಸಾಕಷ್ಟಿರುತ್ತದೆ. ಯಾರಿಗೆ ಹೇಗೆ ಯಾಮಾರಿಸಬೇಕು ಎಂಬ ಜ್ಞಾನ ಹೆಚ್ಚಾಗಿ ಇರುತ್ತದೆ. ಯಾರನ್ನಾದರೂ ಸ್ನೇಹಿತರನ್ನಾಗಿ ಮಾಡಿಕೊಂಡರೆ ಅವರ ಬಳಿ ಉಪಯೋಗ ಇದ್ದರೆ ಮಾತ್ರ ವಿಶ್ವಾಸ ಇಟ್ಟುಕೊಳ್ಳುತ್ತಾರೆ. ಯಾರಿಗಾದರೂ ಇವರು ಸಾಲ ಕೊಟ್ಟರೆ ಅವರ ಕಥೆ ಮುಗಿದಂತೆ. ಹೌದು, ಈ ನಕ್ಷತ್ರದವರ ಬಳಿ ಸಾಲ ಮಾಡಿದರೆ ಸಾಯುವವರೆಗೂ ಅದನ್ನು ತೀರಿಸಲಾಗುವುದಿಲ್ಲ. ಹಾಗೆಯೇ ಸ್ನೇಹಿತರ ಹೆಂಡತಿ, ತಂಗಿ, ತಾಯಿಯನ್ನು ಕೆಟ್ಟ ದೃಷ್ಟಿಯಿಂದ ನೋಡುವ ಗುಣ ಇವರಲ್ಲಿ ಇರುತ್ತದೆ. ಸ್ವಂತ ಹೆಂಡತಿ ರತಿಯಂತೆ ಇದ್ದರು ಪರಸ್ತ್ರೀಯರನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಾರೆ. ಇವರ ಮಾತು ಮತ್ತು ದೃಷ್ಟಿಯಲ್ಲಿ ಕಾಮಾಂಧತೆ ಇರುತ್ತದೆ. ಇವರಿಗೆ ನಿಗೂಢ ಮನಸ್ಸು ಇರುತ್ತದೆ. ಕುತೂಹಲಕಾರಿ ವಿಚಾರಗಳನ್ನು ಸುಲಭವಾಗಿ ತಿಳಿದುಕೊಳ್ಳುತ್ತಾರೆ.
ಇವರು ಇರುವ ಕಡೆ ದರಿದ್ರಕ್ಕೆ ಕೊರತೆ ಇರುವುದಿಲ್ಲ. ಇವರ ಸ್ಮರಣ ಶಕ್ತಿ ವಿಶೇಷವಾಗಿರುತ್ತದೆ. ಯಾವಾಗಲೂ ಅವಿವೇಕದಿಂದ ವರ್ತಿಸುತ್ತಾರೆ. ಬೇರೆಯವರು ಅನುಸರಿಸಬೇಕಾದಂತಹ ಅನೇಕ ಗುಣಗಳು ಇವರಲ್ಲಿರುತ್ತದೆ. ಯಾರನ್ನು ದ್ವೇಷಿಸದೆ ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ಕಾಣುತ್ತಾರೆ. ಭವಿಷ್ಯದ ಬಗ್ಗೆ ಹೆಚ್ಚಿನ ಚಿಂತನೆ ಇರುತ್ತದೆ. ಮೋಸ ಮಾಡುವುದು ಇವರ ಕಲೆ. ಮಾನಸಿಕವಾಗಿ ಎದುರಾಗುವ ಸವಾಲುಗಳನ್ನು ಸುಲಭವಾಗಿ ಪರಿಹರಿಸುತ್ತಾರೆ. ಆದರೆ ತಮ್ಮ ಮೇಲೆಯೇ ತಮಗೆ ನಂಬಿಕೆ ಕಡಿಮೆ ಇರುತ್ತದೆ. ಕನಿಷ್ಠ ಪಕ್ಷ ಬೇರೆಯವರಿಂದ ಇವರಿಗೆ ಮಾನಸಿಕ ಬೆಂಬಲದ ಅಗತ್ಯವಿರುತ್ತದೆ. ಈ ನಕ್ಷತ್ರದಲ್ಲಿ ಹುಟ್ಟಿದ ಪುರುಷರಿಗೆ ಆವಿಷ್ಕಾರ ಮನೋಭಾವವಿರುತ್ತದೆ. ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಪರಿಣತಿ ಗಳಿಸುತ್ತಾರೆ. ಗಣಿತಶಾಸ್ತ್ರವೆಂದರೆ ವಿಶೇಷ ಅಕ್ಕರೆ. ಇವರು ಕೈ ಹಾಕಿದ ಬಹುತೇಕ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತವೆ. ಎಂದಿಗೂ ತಮ್ಮವರನ್ನು ರಕ್ಷಿಸಲು ತಪ್ಪು ದಾರಿ ಹಿಡಿಯುವುದಿಲ್ಲ. ಅತಿಯಾದ ಪ್ರಾಮಾಣಿಕತೆ ತೊಂದರೆಗೆ ಕಾರಣವಾಗುತ್ತದೆ. ಜೀವನವನ್ನು ನಿರ್ದಿಷ್ಟ ರೀತಿಯಲ್ಲಿ ನಡೆಸಿ ಎಲ್ಲರ ಗಮನ ಸೆಳೆಯುತ್ತಾರೆ. ಸಾಮಾನ್ಯವಾಗಿ ಇವರಿಗೆ ಕೋಪ ಬರುವುದಿಲ್ಲ. ಕೋಪ ಬಂದಲ್ಲಿ ಆವೇಶದಿಂದ ವರ್ತಿಸುತ್ತಾರೆ. ತಪ್ಪು ಮಾಡಿದವರನ್ನು ದೂರ ಮಾಡದೆ ಹೋದರೂ ತಪ್ಪನ್ನು ಒಪ್ಪುವುದಿಲ್ಲ. ನೀವು ಪೂರ್ವಭಾದ್ರ ನಕ್ಷತ್ರ ಎರಡನೇ ಪಾದದಲ್ಲಿ ಜನಿಸಿದ ಪುರುಷರು ಕುಂಭರಾಶಿಯವರಾಗಿರುತ್ತಾರೆ. ಶುಕ್ರನ ಪ್ರಾಬಲ್ಯ ಮತ್ತು ವೃಷಭ ನವಾಂಶದಲ್ಲಿ ಬೀಳುವ ಈ ಪಾದಕ್ಕೆ ಸೇರಿದವರು ಶಕ್ತಿಯುತ ಸ್ವಭಾವವನ್ನು ಹೊಂದಿರುತ್ತಾರೆ. ಅವರು ತಮ್ಮ ಕರಾಳ ಭಾಗವನ್ನು ಅನ್ವೇಷಿಸಲು ತೊಡಗುತ್ತಾರೆ. ಸಾಮಾನ್ಯವಾಗಿ ಈ ರಾಶಿಯಲ್ಲಿ ಜನಿಸಿದವರು ರಹಸ್ಯವನ್ನು ಕಾಪಾಡಿಕೊಳ್ಳುತ್ತಾರೆ. ಇವರ ಮನಸ್ಸಿನಲ್ಲಿ ಇರುವ ವಿಚಾರವನ್ನು ತಿಳಿಯಲು ಸಾಧ್ಯವಾಗುವುದಿಲ್ಲ. ಇವರಿಗೆ ಬಹುತೇಕ ಎಲ್ಲ ವಿಚಾರಗಳ ಅರಿವು ಇರುತ್ತದೆ. ಬರಹದಲ್ಲಿ ಇವರಿಗೆ ಅದೃಷ್ಟವಿದೆ. ಸಮಾಜದಲ್ಲಿ ಜನಪ್ರಿಯ ವ್ಯಕ್ತಿಯಾಗಿ ಬಾಳುತ್ತಾರೆ. ಇವರಿಂದ ಕಲಿಯಬೇಕಾದ ವಿಚಾರಗಳು ಹಲವಾರು ಇರುತ್ತವೆ. ಉದ್ಯೋಗದ ವಿಚಾರದಲ್ಲಿ ಸಹೋದ್ಯೋಗಿಗಳಿಂದ ಉತ್ತಮ ಬೆಂಬಲ ದೊರೆಯುತ್ತದೆ. ಕಠಿಣವೆನಿಸಿದ ಕೆಲಸ ಕಾರ್ಯಗಳನ್ನು ಮಾಡಬಲ್ಲಿರಿ. ಕೈ ಹಿಡಿದ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿತ ಯಶಸ್ಸು ದೊರೆಯುತ್ತದೆ. ವೃತ್ತಿ ಕ್ಷೇತ್ರದಲ್ಲಿ ಉನ್ನತ ಮಟ್ಟದ ಸ್ಥಾನಮಾನ ಲಭಿಸುತ್ತದೆ. ಬಿಡುವಿಲ್ಲದ ಜವಾಬ್ದಾರಿಯು ಮನಸ್ಸಿಗೆ ಬೇಸರವನ್ನು ಉಂಟು ಮಾಡುತ್ತದೆ. ಉದ್ಯೋಗ ಬದಲಿಸಬೇಕಾದ ಪ್ರಸಂಗವಿದ್ದರೆ ಉತ್ತಮ ಅವಕಾಶಗಳು ನಿಮ್ಮದಾಗುತ್ತವೆ. ಒಳ್ಳೆಯ ಹೆಸರು ದೊರೆಯಲಿದೆ. ನಿಮಗೆ ಅನುಕೂಲವೆನಿಸುವ ವಾತಾವರಣ ಉಂಟಾಗಲಿದೆ. ವಿದ್ಯಾರ್ಥಿಗಳು ಕೆಲವೊಮ್ಮೆ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಆದರೆ ಹೆಚ್ಚಿನ ವಿಶ್ವಾಸದಿಂದ ಕಲಿಕೆಯಲ್ಲಿ ಮುಂದಿರುತ್ತಾರೆ. ವಿದ್ಯಾಭ್ಯಾಸವು ಆರಂಭಿಸುವವರೆಗೂ ಒಂದ ರೀತಿಯ ಸೋಮಾರಿತನವನ್ನು ಕಾಡುತ್ತದೆ. ಆದರೆ ಹಿರಿಯರ ಮಾತಿಗೆ ಗೌರವ ನೀಡಿ ಕಠಿಣ ಪ್ರಯತ್ನದಿಂದ ಕಲಿಕೆಯನ್ನು ಮುಂದುವರಿಸುತ್ತಾರೆ. ಸತತ ಪ್ರಯತ್ನದಿಂದ ಮಾತ್ರ ಉತ್ತಮ ಸಾಧನೆ ಮಾಡಲು ಸಾಧ್ಯ. ಏಕಾಗ್ರತೆ ನಿಮ್ಮನ್ನು ಸದಾ ಕಾಪಾಡುತ್ತದೆ. ಆತ್ಮೀಯರ ಸಲಹೆಯನ್ನು ಪಡೆಯುವುದು ಒಳ್ಳೆಯದು. ಶ್ರದ್ಧೆಯಿಂದ ಯಾವುದೇ ಕೆಲಸವನ್ನು ಸಾಧಿಸಬಹುದು ಎಂಬ ಸತ್ಯ ತಿಳಿದಿರುತ್ತದೆ. ನಿಮ್ಮಲ್ಲಿನ ಸಮರ್ಪಣಾ ಮನೋಭಾವ ಹೊಸ ಅವಕಾಶಗಳನ್ನು ನೀಡುತ್ತದೆ. ನಿಧಾನಗತಿಯಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಪ್ರಗತಿ ಕಂಡುಬರುತ್ತದೆ. ಹಣಕಾಸಿನ ವಿಚಾರದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ. ಹಣವನ್ನು ಉಳಿಸುವ ಯೋಚನೆ ಮಾಡುವುದು ಒಳ್ಳೆಯದು. ಸಾಲ ಕೊಡುವುದು ಮತ್ತು ತರುವುದನ್ನು ಸಂಪೂರ್ಣ ನಿಯಂತ್ರಿಸುವಿರಿ. ಇದರಿಂದ ಯಾವುದೇ ರೀತಿಯ ತೊಂದರೆಗಳು ಕಂಡುಬರುವುದಿಲ್ಲ. ಹಣದ ಕೊರತೆ ಕಂಡುಬಂದಾಗ ಪ್ರೀತಿಪಾತ್ರರಿಂದ ಸಹಾಯ ದೊರೆಯುತ್ತದೆ. ಪೂರ್ವಭಾದ್ರ ನಕ್ಷತ್ರ ಮೂರನೇ ಪಾದ. ಬುಧದ ಪ್ರಾಬಲ್ಯ ಮತ್ತು ಮಿಥುನ ನವಾಂಶದಲ್ಲಿ ಬೀಳುವ ಈ ಪಾದದಲ್ಲಿ ಜನಿಸಿದವರು ಕುತೂಹಲಕಾರಿ ಸ್ವಭಾವವನ್ನು ಹೊಂದಿರುತ್ತಾರೆ. ಅವರು ತಮ್ಮ ಸ್ವಭಾವದ ಹಗುರವಾದ ಅಂಶವನ್ನು ಅನ್ವೇಷಿಸಲು ಇಷ್ಟಪಡುತ್ತಾರೆ ಮತ್ತು ಹಾಸ್ಯಮಯ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಇವರಿಗೆ ದಂಪತಿಗಳ ನಡುವೆ ಉತ್ತಮ ಬಾಂಧವ್ಯವಿರುತ್ತದೆ. ಕುಟುಂಬದ ಹಿರಿಯರನ್ನು ಗೌರವಿಸುವ ಕಾರಣ ಶಾಂತಿ ನೆಮ್ಮದಿ ನೆಲೆಸಿರುತ್ತದೆ. ಬಂಧು ಬಳಗದವರ ಜೊತೆ ಉತ್ತಮ ಬಾಂಧವ್ಯ ಇರುವುದಿಲ್ಲ. ಇದರಿಂದಾಗಿ ಕುಟುಂಬದಲ್ಲಿನ ನೆಮ್ಮದಿಗೆ ಕೊರತೆ ಉಂಟಾಗಬಹುದು. ಸಹೋದರ ಸಹೋದರಿಯ ಜೊತೆಯಲ್ಲಿ ಉತ್ತಮ ಬಾಂಧವ್ಯವಿರುತ್ತದೆ.
ತಂದೆಯವರಿಗೆ ಅನಾರೋಗ್ಯ ಉಂಟಾಗಬಹುದು. ಇದರಿಂದಾಗಿ ಆತಂಕದ ಪರಿಸ್ಥಿತಿ ಉಂಟಾಗುತ್ತದೆ. ಆದರೆ ಕುಟುಂಬದಲ್ಲಿನ ಸಾಮಸ್ಯ ಎಂದಿಗೂ ಕಡಿಮೆಯಾಗುವುದಿಲ್ಲ. ಮಕ್ಕಳ ವಿಚಾರದಲ್ಲಿ ಮಿಶ್ರ ಫಲಗಳು ದೊರೆಯುತ್ತವೆ. ಮಕ್ಕಳ ಆರೋಗ್ಯದಲ್ಲಿ ತೊಂದರೆ ಉಂಟಾಗುತ್ತದೆ. ಆದರೆ ಆಹಾರ ಕ್ರಮದಲ್ಲಿ ಸರಿಯಾದ ಮಾರ್ಗವಿದ್ದರೆ ಯಾವುದೇ ತೊಂದರೆ ಇರುವುದಿಲ್ಲ. ಮಕ್ಕಳಲ್ಲಿ ಆಕ್ರೋಶದ ಮನೋಭಾವ ಹೆಚ್ಚಾಗಿರುತ್ತದೆ. ಕುಟುಂಬದ ಹಿರಿಯ ವ್ಯಕ್ತಿಗಳು ಮಕ್ಕಳ ಮನಸ್ಸನ್ನು ಗೆಲ್ಲುವ ಪ್ರಯತ್ನ ಮಾಡಬೇಕಾಗುತ್ತದೆ. ಓದು ಮುಗಿಸಿದವರಿಗೆ ಪ್ರಸಿದ್ಧ ಸಂಸ್ಥೆಯಲ್ಲಿ ಉದ್ಯೋಗ ದೊರೆಯುತ್ತದೆ. ಒಳ್ಳೆಯ ಮಾರ್ಗದರ್ಶನದಲ್ಲಿ ಯಾವುದೇ ತೊಂದರೆ ಎದುರಾಗುವುದಿಲ್ಲ. ದಾಂಪತ್ಯ ಜೀವನದಲ್ಲಿ ಅನವಶ್ಯಕವಾದ ವಿವಾದಗಳು ಇರುತ್ತವೆ. ಆದರೆ ವೈವಾಹಿಕ ಸಂಬಂಧವು ಕ್ರಮೇಣವಾಗಿ ಬಲಗೊಳ್ಳುತ್ತದೆ. ಕೌಟುಂಬಿಕ ವಿವಾದಗಳಿಂದ ದಂಪತಿಗಳ ನಡುವೆ ಅನಾವಶ್ಯಕ ಒತ್ತಡ ಇರುತ್ತದೆ. ಪತ್ನಿಯ ಕ್ಷಮಾಗುಣ ಕುಟುಂಬದ ಸೌಖ್ಯವನ್ನು ಹೆಚ್ಚಿಸುತ್ತದೆ. ಮಾತಿನ ಮೇಲೆ ಹತೋಟಿ ಹೊಂದಿರುವುದು ಒಳ್ಳೆಯದು. ಮಕ್ಕಳ ವಿವಾಹಕ್ಕಾಗಿ ಬೇರೆಯವರಿಂದ ಹಣದ ಸಹಾಯ ದೊರೆಯುತ್ತದೆ. ಸಂಗಾತಿಯ ಆರೋಗ್ಯದ ಬಗ್ಗೆ ಅನಾವಶ್ಯಕ ಯೋಚನೆ ಇರಲಿದೆ. ಶಾಂತಿಯಿಂದ ಇದ್ದರೆ ಯಾವುದೇ ತೊಂದರೆ ಇರದು. ದಂಪತಿಗಳು ಬೇಸರ ಕಳೆಯಲು ದೀರ್ಘಕಾಲದ ಪ್ರಯಾಣಗಳನ್ನು ಮಾಡಲಿದ್ದಾರೆ. ವ್ಯವಹಾರಗಳಲ್ಲಿ ಯಾವುದೇ ತೊಂದರೆ ಎದುರಾಗುವುದಿಲ್ಲ. ಹಣಕಾಸಿನ ತೊಂದರೆ ಇದ್ದಲ್ಲಿ ಆತ್ಮೀಯರು ಸಹಾಯ ನೀಡುತ್ತಾರೆ. ಸ್ವತಂತ್ರವಾಗಿ ನಿರ್ವಹಿಸುವ ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷಿಸಿದ ಲಾಭ ದೊರೆಯುತ್ತದೆ. ಕುಟುಂಬದ ಸದಸ್ಯರ ಸಹಾಯದಿಂದ ವ್ಯಾಪಾರವನ್ನು ವಿಸ್ತರಿಸುವಿರಿ. ಉತ್ತಮ ಲಾಭ ದೊರೆತರೂ ಹಣವನ್ನು ಉಳಿತಾಯ ಮಾಡಲು ಸಾಧ್ಯವಾಗುವುದಿಲ್ಲ. ಸರ್ಕಾರಕ್ಕೆ ಸಂಬಂಧಿಸಿದಂತೆ ಕಮಿಷನ್ ಆಧಾರಿತ ಕೆಲಸ ಕಾರ್ಯಗಳನ್ನು ಮಾಡಬಹುದು. ಪೂರ್ವಭಾದ್ರ ನಕ್ಷತ್ರ ನಾಲ್ಕನೇ ಪಾದ. ಈ ನಕ್ಷತ್ರದ ನಾಲ್ಕನೇ ಪಾದವು ಚಂದ್ರನಿಂದ ಪ್ರಾಬಲ್ಯ ಹೊಂದಿದೆ ಮತ್ತು ಕರ್ಕಾಟಕ ನವಾಂಶದಲ್ಲಿದೆ. ಈ ಪಾದದಲ್ಲಿ ಜನಿಸಿದವರು ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡರ ಲಕ್ಷಣಗಳನ್ನು ಹೊಂದಿರುವುದರಿಂದ ಅವರ ಬಗ್ಗೆ ಅಸುರಕ್ಷಿತ ಸೆಳವು ಹೊಂದಿರಬಹುದು. ಅವರು ಪಾಲುದಾರಿಕೆಯ ವ್ಯಾಪಾರದಲ್ಲಿ ಉತ್ತಮ ಆದಾಯವಿರುತ್ತದೆ. ನೀವು ಕಾರು ಅಥವಾ ಇತರ ನಾಲ್ಕು ಚಕ್ರದ ವಾಹನವನ್ನು ಕೊಳ್ಳಬಹುದು. ನಿಮ್ಮ ಬಳಿ ಇರುವ ವಾಹನವನ್ನು ವ್ಯಾಪಾರೋದ್ದೇಶಗಳಿಗಾಗಿ ಬಳಸುವಿರಿ. ಇರುವ ಹಳೆಯ ವಾಹನವನ್ನು ಮಾರಾಟ ಮಾಡಿ ಹೊಸ ವಾಹನವನ್ನು ಕೊಳ್ಳುವಿರಿ. ಮಕ್ಕಳಿಗೆ ವಾಹನವನ್ನು ಉಡುಗೊರೆಯಾಗಿ ನೀಡುವಿರಿ. ವಾಹನ ಚಾಲನೆ ಮಾಡುವ ವೇಳೆ ಎಚ್ಚರಿಕೆ ಇರಲಿ. ವಾಹನ ಚಾಲನೆ ಮಾಡುವ ವೇಳೆ ಯಾರೊಂದಿಗೂ ಮಾತನಾಡದಿರಿ. ಹಾಗೆಯೇ ವಾಹನ ಚಾಲನೆ ವೇಳೆ ಮೊಬೈಲ್ ಫೋನ್ ಬಳಸುವುದನ್ನು ಸಂಪೂರ್ಣ ಬಿಟ್ಟು ಬಿಡಿ. ಆರೋಗ್ಯದಲ್ಲಿ ಸ್ಥಿರತೆ ಇರುವುದಿಲ್ಲ. ಕೈಕಾಲುಗಳಲ್ಲಿ ಊತ ಅಥವಾ ನೋವಿನ ತೊಂದರೆ ಸದಾ ಕಾಡುತ್ತದೆ. ಆದರೆ ದೈಹಿಕ ವ್ಯಾಯಾಮದಿಂದ ಉತ್ತಮ ಆರೋಗ್ಯವನ್ನು ಗಳಿಸಬಹುದು. ಆಹಾರ ಶೈಲಿಯನ್ನು ಬದಲಾಯಿಸಿಕೊಂಡರೆ ಆರೋಗ್ಯದ ತೊಂದರೆ ಕಡಿಮೆಯಾಗುತ್ತದೆ. ಕಲುಷಿತ ಆಹಾರ ಸೇವನೆಯಿಂದ ಹೆಚ್ಚಿನ ತೊಂದರೆ ಉಂಟಾಗಲಿದೆ. ಆದ್ದರಿಂದ ಜೀವನ ಶೈಲಿಯನ್ನು ಬದಲಿಸಬೇಕು. ಮೂಲವ್ಯಾಧಿಯಂತಹ ತೊಂದರೆ ಇರುವವರು ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು. ಆದರೆ ಯಾವುದೇ ವಿಚಾರವು ಅಪಾಯದ ಮಟ್ಟವನ್ನು ತಲುಪುವುದಿಲ್ಲ. ಇವನು ಪಾದ, ಕಾಲ್ಬೆರಳು ಮತ್ತು ಕಾಳುಗಳ ಮೇಲೆ ನಿಯಂತ್ರಣವನ್ನು ಹೊಂದಿರುತ್ತದೆ. ಈ ನಕ್ಷತ್ರದ ಅಡಿಯಲ್ಲಿ ಜನಿಸಿದವರು ಯಕೃತ್, ಕಾಮಲೆ, ಹೊಟ್ಟೆಗಡ್ಡೆ, ಕರುಳು ಕಾಯಿಲೆಗಳಿಗೆ ತುತ್ತಾಗುವುದು. ಈ ರೋಗಗಳಿಂದ ಚೇತರಿಕೆ ಕಾಣಲು ಈ ನಕ್ಷತ್ರದವರಿಗೆ 2-3 ತಿಂಗಳುಗಳ ಕಾಲ ತೆಗೆದುಕೊಳ್ಳುವ ಸಾಧ್ಯತೆಗಳಿರುತ್ತವೆ. ರಾಹುವು ಸ್ನಾಯು, ಮೊಣಕಾಲು ಮತ್ತು ಪಾದಗಳನ್ನು ನಿಯಂತ್ರಿಸುವನು. ಈ ನಕ್ಷತ್ರದಲ್ಲಿ ಜನಿಸಿದವರು ಸಾಮಾನ್ಯವಾಗಿ ಸಂಧಿವಾತ, ಹೃದಯಘಾತ, ಬಿಪಿ, ನಿದ್ರಾಹೀನತೆ, ಆರೋಗ್ಯ ಸಮಸ್ಯೆಗಳನ್ನು ಆಗಾಗ ಅನುಭವಿಸುವರು. ಇವರಿಗೆ ಅನಾರೋಗ್ಯದಿಂದ ಚೇತರಿಸಿಕೊಳ್ಳಲು 3-40 ದಿನಗಳು ಬೇಕಾಗುವುದು ಎಂದು ಜ್ಯೋತಿಷ್ಯ ಶಾಸ್ತ್ರ ತಿಳಿಸುವುದು. ಅಲ್ಲದೆ ಇವರು ಉತ್ತಮ ಮೌಲ್ಯಗಳನ್ನು ಹೊಂದಿದವರಾಗಿದ್ದು ಇತರರಿಗೆ ಸಹಾಯ ಮಾಡಲು ಸದಾ ಸಿದ್ಧರಿರುತ್ತಾರೆ. ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಕುಶಲತೆಯನ್ನು ಹೊಂದಿರುತ್ತಾರೆ. ಆಧ್ಯಾತ್ಮಿಕ ವಿಚಾರಗಳಲ್ಲಿ ಸಹ ಹೆಚ್ಚಿನ ಆಸಕ್ತಿಯನ್ನು ಉಳ್ಳವರಾಗಿರುತ್ತಾರೆ.
ಅಷ್ಟೇ ಅಲ್ಲದೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆಯೂ ಒಂದು ಮಟ್ಟಿಗೆ ಒಲವನ್ನು ಹೊಂದಿರುತ್ತಾರೆ. ಅವರು ಜನರ ಮೇಲೆ ಸುಲಭವಾಗಿ ಪ್ರಭಾವ ಬೀರಬಹುದು ಮತ್ತು ಸಮಾಜದಲ್ಲಿ ತಮ್ಮ ಹಕ್ಕನ್ನು ಪ್ರತಿಪಾದಿಸಲು ಬಹಳ ಸಮರ್ಥರು. ಮೂಲತಃ ಅವರು ಘರ್ಷಣೆಗಳಿಂದ ಅಂತರ ಕಾಪಾಡಿಕೊಳ್ಳುತ್ತಾರೆ, ಆದರೆ ವಿಷಯಗಳು ಹದಗೆಟ್ಟಾಗ ಅವರು ತಮ್ಮನ್ನು ತಾವು ವಿರೋಧಿಸಲು ಸಾಧ್ಯವಿಲ್ಲ ಮತ್ತು ತುಂಬಾ ಆಕ್ರಮಣಕಾರಿ ಮತ್ತು ಹಿಂಸಾತ್ಮಕವಾಗಿರಲು ಇಷ್ಟಪಡುವುದಿಲ್ಲ. ಈ ಸ್ಥಳೀಯರು ವಿಷಯಗಳ ಗೌಪ್ಯತೆ ಕಾಪಾಡಿಕೊಳ್ಳಬಲ್ಲರು, ಎಲ್ಲಿಯೂ ಅವನ್ನು ಬಹಿರಂಗಪಡಿಸುವುದಿಲ್ಲ. ಏನು ಮಾತನಾಡಬೇಕು ಮತ್ತು ಎಲ್ಲಿ ಮಾತನಾಡಬೇಕೆಂದು ಎಂಬುದರ ಬಗ್ಗೆ ಅವರಿಗೆ ಅರಿವಿರುತ್ತದೆ. ಬುದ್ಧಿವಂತರೂ ಆಗಿರುವ ಈ ನಕ್ಷತ್ರದವರು ತಮ್ಮ ಮಾತಿನಿಂದಾಗಿ ಪ್ರಭಾವಶಾಲಿಗಳಾಗಬಲ್ಲರು. ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.